नमस्कार एडिजिटल वार्ते स्वागत नानु हर्षिता वार्ते विवर वैकुंठ एकादशिया प्रयुक्त वेंकटेश्वर स्वामी दर्शन देवस्थान भक्त तुम्बि तुणुकुत्ता स्वामी दर्शन पड़ेदु पुनीतरादरु युग युगदी भक्त उद्धारक्के बित्तदि पलीलेगळ निंतु बण्णिसली ವರಲಕುಮಿ ಶರಣರನು ಹರಸುತ್ತ ಕರವೀರಪುರದಲ್ಲಿ ನೆಲೆಯಾಗಿ ತಾನಿಂತಳು ಸಿರಿಪಾದ ಸೇವೆಯನು ಬಯಸಿ ಪದ್ಮಾವತಿಯು ಅಲುಮೇಲು ಮಂಗೆಯಲಿ ನೆಲೆಯಾದಳು ವರಮಾತೆ ಬಕುಳೆಯು ಹೂಮಾಲೆ ತಾನಾಗಿ ಹರಿಯ ಸಿರಿ ಕಂಠವನ್ನು ಸೇರೆ ತೆರಳಿದಳು ತಿರುಮಲೆಯ ಬುವಿಯ ವೈಕುಂಠವೆನಿಸಿ ಬರುವ ಭಕ್ತರ ಬೇಡಿಕೆಯ ನಾಲಿಸಿ ಶರಣೆಂದ ಜೀವಿಗಳನ್ನು ಧರಿಸುತ್ತಾ ಮೆರೆಯುತ್ತಿರುವೆಯ ಶ್ರೀನಿವಾಸ ಇಂದು ನಾಡಿನೆಲ್ಲೆಡೆ ವೈಕುಂಠ ಏಕಾದಶಿ ಸಂಭ್ರಮ ಮನೆ ಮಾಡಿದೆ. ವೈಕುಂಠ ಏಕಾದಶಿ ಪ್ರಯುಕ್ತ ದೇವಾಲಯಗಳು ಭಕ್ತರಿಂದ ತುಂಬಿ ತುಳುಕುತ್ತಿದ್ದವು. ಚಾಂದ್ರಮಾನ ಪುಷ್ಯ ಮಾಸದ ಶುಕ್ಲ ಪಕ್ಷದ ಏಕಾದಶಿಯೇ ಈ ವಿಶೇಷ ದಿನ. ಈ ದಿನ ವೆಂಕಟೇಶ್ವರ ಶ್ರೀನಿವಾಸ ವಿಷ್ಣು ದೇವಸ್ಥಾನಗಳಲ್ಲಿ ಜನಸಂದಣಿ ಹೆಚ್ಚು. ದೇವಸ್ಥಾನಗಳಲ್ಲಿ ನಿರ್ಮಿಸಿರುವ ವೈಕುಂಠ ದ್ವಾರವನ್ನು ಪ್ರವೇಶಿಸಿದರೆ ಮೋಕ್ಷ ಸಿಗುವುದೆಂಬ ಪ್ರತೀತಿ ಇದೆ. ಈ ದಿನ ಯಾವುದೇ ಆಹಾರ ಸೇವಿಸದೆ ಉಪವಾಸ ಮಾಡುವ ಸಂಪ್ರದಾಯವಿದೆ. ವೈಕುಂಠ ಏಕಾದಶಿಯ ದಿನ ವೈಕುಂಠದ ಬಾಗಿಲು ತೆರೆಯುತ್ತದೆ ಎಂಬ ನಂಬಿಕೆ ಇದ್ದು ವೆಂಕಟೇಶ್ವರ ಶ್ರೀನಿವಾಸ ವಿಷ್ಣುದೇವರ ದರ್ಶನ ಪಡೆದರೆ ಸ್ವರ್ಗ ಪ್ರಾಪ್ತಿಯಾಗುತ್ತದೆ ಎಂಬ ಭಾವನೆ ಭಕ್ತರದ್ದು. ಅದೇ ರೀತಿ ತುಮಕೂರು ನಗರದ ವಿವಿಧ ದೇವಾಲಯಗಳಲ್ಲೂ ಭಕ್ತರ ದಂಡೆ ನೆರೆದಿತ್ತು. ಬೆಳಗ್ಗೆ 5 ಗಂಟೆಯಿಂದಲೇ ಭಕ್ತರು ದೇವಾಲಯಗಳಲ್ಲಿ ಸಾಲು ಕಟ್ಟಿ ನಿಂತು ದೇವರ ದರ್ಶನ ಪಡೆದು ಪೂಜೆ ಸಲ್ಲಿಸಿದ್ರು. ಅದರಲ್ಲೂ ನಗರದ ಬಟವಾಡಿ ಬಳಿ ಇರುವ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ದೇವರಿಗೆ ಹೂವಿನ ವಿಶೇಷ ಅಲಂಕಾರವನ್ನ ಮಾಡಲಾಗಿತ್ತು. ಜೊತೆಗೆ ಬೆಳಗ್ಗೆಯಿಂದಲೂ ಪೂಜೆ ಹೋಮ ಹವನ ನಡೆದವು. ಇಲ್ಲಿ ದೇವರ ದರ್ಶನಕ್ಕೆ ಸಹಸ್ರಾರು ಭಕ್ತರು ಸಾಲು ಕಟ್ಟಿ ನಿಂತಿದ್ರು. ಆಗಮಿಸಿದ್ದ ಭಕ್ತರಿಗೆ ಪ್ರಸಾದದ ವ್ಯವಸ್ಥೆ ಕೂಡ ಮಾಡಲಾಗಿತ್ತು. ಇನ್ನು ನಗರದ ಶಿರಾಗೇಟ್ನಲ್ಲಿರುವ ವೆಂಕಟೇಶ್ವರ ದೇವಸ್ಥಾನದಲ್ಲಿ ಸ್ವಾಮಿಗೆ ವಿಶೇಷ ಹೂವಿನ ಅಲಂಕಾರ ಮಾಡಿ ವಿಶೇಷ ಪೂಜೆಯನ್ನ ನೆರವೇರಿಸಲಾಯಿತು. ಭಕ್ತರು ಸ್ವಾಮಿಯ ದರ್ಶನ ಪಡೆದು ಇಷ್ಟಾರ್ಥ ಈಡೇರಿಸುವಂತೆ ಸ್ವಾಮಿಗೆ ಕೋರಿಕೆ ಸಲ್ಲಿಸಿದ್ರು. ಒಟ್ಟಾರೆ ವೈಕುಂಠ ಏಕಾದಶಿಯ ಸಂಭ್ರಮ ಎಲ್ಲೆಡೆ ಕಂಡುಬಂತು. ಭಕ್ತರು ದೇವರ ದರ್ಶನ ಪಡೆಯುವ ಮೂಲಕ ಕಷ್ಟ ದೂರ ಮಾಡಿ ಇಷ್ಟಾರ್ಥ ಈಡೇರಿಸುವಂತೆ ದೇವರಲ್ಲಿ ಪ್ರಾರ್ಥನೆ ಸಲ್ಲಿಸಿದ್ರು. ಮಧುಗಿರಿ ವೆಂಕಟರಮಣ ಸ್ವಾಮಿ ದೇವಸ್ಥಾನದಲ್ಲಿ 20ನೇ ವರ್ಷದ ವೈಕುಂಠ ಏಕಾದಶಿ ಪ್ರಯುಕ್ತ ಶ್ರೀ ವೆಂಕಟರಮಣ ಸ್ವಾಮಿ ದೇವಸ್ಥಾನದಲ್ಲಿ ಬೆಳಗಿನ ಜಾವ 4:30 ಅಭಿಷೇಕ ಪೂಜೆ ಮತ್ತು ದ್ವಾರ ದರ್ಶನವನ್ನ ಏರ್ಪಾಡು ಮಾಡಲಾಗಿತ್ತು. ಪಟ್ಟಣದ ವಿವಿಧ ಮಹಿಳಾ ಸಂಘ ಸಂಸ್ಥೆಗಳವರಿಂದ ಬೆಳಗ್ಗೆ 5 ಗಂಟೆಯಿಂದ ರಾತ್ರಿ 10 ಗಂಟೆಯವರೆಗೆ ಸಂಗೀತ ಮತ್ತು ದೇವರ ನಾಮಾವಳಿಗಳು ಮತ್ತು ದೇವರ ಭಜನೆಯನ್ನ ನಡೆಸಿಕೊಟ್ಟ ತಹಶೀಲ್ದಾರ್ ತಿಪ್ಪೇಸ್ವಾಮಿ, ಕೆಪಿಸಿಸಿ ವಕ್ತಾರರು ಸೇರಿದಂತೆ ಮುರಳೀಧರ್ ಹಾಲಪ್ಪ, ಸಾವಿರಾರು ಭಕ್ತರಿಂದ ಮತ್ತು ಪಟ್ಟಣದ ಎಲ್ಲಾ ಶಾಲಾ ಮಕ್ಕಳು ಸರತಿ ಸಾಲಿನಲ್ಲಿ ಬಂದು ಸ್ವಾಮಿಯ ದರ್ಶನವನ್ನ ಪಡೆದರು. ಭಕ್ತಾದಿಗಳಿಗೆ ದೇವಸ್ಥಾನದ ವತಿಯಿಂದ ಲಡ್ಡು ಮತ್ತು ಪ್ರಸಾದವನ್ನ ವಿತರಿಸಲಾಯಿತು. Oh, my God.
ತುಮಕೂರಿನಲ್ಲಿ ನಡೆದ ರಾಜ್ಯ ಮಟ್ಟದ ಕಬಡ್ಡಿ ಪಂದ್ಯಾವಳಿ ಯಶಸ್ವಿಯಾಗಿ ಮುಕ್ತಾಯವಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ತಂಡ ಬಹುಮಾನವನ್ನು ಮುಡಿಗೇರಿಸಿಕೊಂಡಿದೆ. ತುಮಕೂರು ನಗರದ ಸರ್ಕಾರಿ ಪದವಿಪೂರ್ವ ಕಾಲೇಜು ಮೈದಾನದಲ್ಲಿ ಪದವಿಪೂರ್ವ ಶಿಕ್ಷಣ ಇಲಾಖೆ ಶ್ರೀ ಸಿದ್ಧಗಂಗಾ ಮಹಿಳಾ ಪದವಿಪೂರ್ವ ಕಾಲೇಜು ಹಾಗೂ ಜಿಲ್ಲಾ ಪದವಿಪೂರ್ವ ಕಾಲೇಜುಗಳ ಪ್ರಾಂಶುಪಾಲರು ಉಪನ್ಯಾಸಕರು ದೈಹಿಕ ಶಿಕ್ಷಣ ಉಪನ್ಯಾಸಕರು ಮತ್ತು ಬೋಧಕೇತರ ಸಂಘಗಳ ಸಹಯೋಗದಲ್ಲಿ ಏರ್ಪಡಿಸಿದ 2018-19 ಸಾಲಿನ ಪದವಿಪೂರ್ವ ಕಾಲೇಜುಗಳ ರಾಜ್ಯಮಟ್ಟದ ಕಬಡ್ಡಿ ಪಂದ್ಯಾವಳಿ ಯಶಸ್ವಿಯಾಗಿ ಮುಕ್ತಾಯವಾಯಿತು. ರೋಚಕ ಪಂದ್ಯಾವಳಿಗಳು ನಡೆಯುವ ಮೂಲಕ ತುಮಕೂರು ಜನರಿಗೆ ಮೂರು ದಿನ ರಸದೌತಣ ನೀಡಿದ್ವು. ರಾಜ್ಯದ ವಿವಿಧೆಡೆಗಳಿಂದ 64 ತಂಡ ಭಾಗವಹಿಸಿದ್ವು. ಇದರಲ್ಲಿ 32 ಬಾಲಕರ ತಂಡ, 32 ಬಾಲಕಿಯರ ತಂಡ ಭಾಗವಹಿಸಿ ಪ್ರಶಸ್ತಿಗಾಗಿ ಸೆಣಸಿದ್ವು. ಅಂತಿಮವಾಗಿ ನಡೆದ ಫೈನಲ್ಸ್ ಪಂದ್ಯದಲ್ಲಿ ಬಾಲಕರ ವಿಭಾಗದಲ್ಲಿ ದಕ್ಷಿಣ ಕನ್ನಡ ಹಾಗೂ ಧಾರವಾಡ ನಡುವೆ ರೋಚಕ ಹಣಾಹಣಿ ನಡೆಯಿತು. ಎರಡು ತಂಡದ ಆಟಗಾರರು ಗೆಲುವಿಗಾಗಿ ತೀವ್ರ ಪೈಪೋಟಿ ನಡೆಸಿದ್ವು. ಅಂತಿಮವಾಗಿ ದಕ್ಷಿಣ ಕನ್ನಡ ಜಿಲ್ಲೆ ಗೆಲುವಿನ ನೆಗೆ ಬೀರುವ ಮೂಲಕ ಪ್ರಶಸ್ತಿ ತನ್ನದಾಗಿಸಿಕೊಂಡಿತು. ಧಾರವಾಡ ತಂಡ ಎರಡನೇ ಸ್ಥಾನಕ್ಕೆ ತೃಪ್ತಿಪಟ್ಟುಕೊಳ್ಳುವಂತಾಯಿತು. ಕಾಲನ್ನ ಜಾರಿಸಿ ಎರಡನೇ ವ್ಯಕ್ತಿಯನ್ನ ಮುಟ್ಟುವಂತ ಯತ್ನ ಎಷ್ಟೊಂದು ಸಫಲತೆ ಗುಡ್ ಟ್ಯಾಕಲ್ ಬಾಕ್ ಲೈನ್ ಮೇಲೆ ನಂಬರ್ 14. ಇನ್ನು ಬಾಲಕಿಯರ ವಿಭಾಗದಲ್ಲಿ ದಕ್ಷಿಣ ಕನ್ನಡ ಹಾಗೂ ಹುಬ್ಬಳ್ಳಿ ತಂಡಗಳ ಮಧ್ಯೆ ರೋಚಕ ಕದನ ನಡೆಯಿತು. ದಕ್ಷಿಣ ಕನ್ನಡ ಆಟಗಾರ್ತಿಯರನ್ನ ಕಟ್ಟಿಹಾಕುವಲ್ಲಿ ಹುಬ್ಬಳ್ಳಿ ತಂಡದ ಕೈಲಿ ಸಾಧ್ಯವಾಗಿಲ್ಲ. ಅಂತಿಮವಾಗಿ ದಕ್ಷಿಣ ಕನ್ನಡ ಜಿಲ್ಲೆ ಭರ್ಜರಿ ಗೆಲುವು ಸಾಧಿಸುವ ಮೂಲಕ ಪ್ರಶಸ್ತಿ ಮುಡಿಗೇರಿಸಿಕೊಂಡಿತು. ಹುಬ್ಬಳ್ಳಿ ತಂಡ ರನ್ನರ್ ಆಗಿ ಹೊರಹೊಮ್ಮಿತು. ಶೀಬಾ ಕರೀಗ ಥಾಳಿಯನ್ನು ನಡೆಸಿ ಮತ್ತೊಂದು ತಂಡ ದಕ್ಷಿಣ ಕನ್ನಡ ತಂಡಕ್ಕೆ ನಂಬರ್ 8 ಗೀತಾ ಗೀತಾ ಎಂದು ಬಾಲಿ ಕಬಡ್ಡಿ ಪ್ರಾಯರು ತಂಡಗಳ ಉತ್ತಮ ಪ್ರದರ್ಶನ ಕಣ್ತುಂಬಿಕೊಂಡರು. ನೆಚ್ಚಿನ ತಂಡಗಳ ಆಟಗಾರರ ಮೋಡಿಗೆ ಶಿಳೆ ಚಪ್ಪಾಳಿಗಳ ಸುರಿಮಳೆಗೈದರು. ಒಟ್ಟಾರೆ ಮೂರು ದಿನ ತುಮಕೂರು ಮಂದಿ ಕಬಡ್ಡಿ ಪಂದ್ಯಾವಳಿಯ ಮೋಜು ಅನುಭವಿಸಿದರು. ಕುಣಿಗಲ್ ತಾಲೂಕಿನ ಅಂಬೇಡ್ಕರ್ ವಸತಿ ಶಾಲೆಯಲ್ಲಿ ಲೈಂಗಿಕ ದೌರ್ಜನ್ಯ ಎಸಗುತ್ತಿದ್ದ ಶಿಕ್ಷಕನ ವಿರುದ್ದ ಪೋಷಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕುಣಿಗಲ್ ತಾಲೂಕಿನ ಸನ್ನಿವಾಸ ಶಾಲೆಯೊಂದರಲ್ಲಿ ಅತಿಥಿ ಶಿಕ್ಷಕ ವಿದ್ಯಾರ್ಥಿನಿಯರಿಗೆ ಲೈಂಗಿಕ ಕಿರುಕುಳ ನೀಡಿದ್ದಾರೆ. ವಿದ್ಯಾರ್ಥಿಗಳಿಗೆ ದೈಹಿಕ ದೌರ್ಜನ್ಯ ಎಸಗಿ ಕಿರುಕುಳ ನೀಡುತ್ತಿದ್ದ. ಇದನ್ನ ಖಂಡಿಸಿದ ವಿದ್ಯಾರ್ಥಿಗಳು ಪೋಷಕರ ಗಮನಕ್ಕೆ ತಂದು ಪೋಷಕರ ಸಭೆಯಲ್ಲಿ ಶಿಕ್ಷಕರ ಮೇಲೆ ಹಲ್ಲಿಗೆ ಮುಂದಾದಾಗ ಶಿಕ್ಷಕ ಕಾಲ್ಕಿತ್ತ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ತಾಲೂಕಿನ ಹುದ್ರದುರ್ಗ ಹೋಬಳಿಯ ಸಂತೆಪೇಟೆಯ ಸಮೀಪ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವಸತಿ ಶಾಲೆಯಲ್ಲಿ ಘಟನೆ ನಡೆದಿದ್ದು ಈ ಶಾಲೆಯಲ್ಲಿ ತಾಲೂಕು ಸೇರಿದಂತೆ ಜಿಲ್ಲೆಯ ವಿವಿಧೆಡೆಯಿಂದ 5ರಿಂದ 7ನೇ ತರಗತಿ ವ್ಯಾಸಂಗಕ್ಕೆ 89 ಮಕ್ಕಳು ಸೇರಿದ್ದಾರೆ. ಸದರಿ ಶಾಲೆಯು ಸಮೀಪದ ಮಠವೊಂದರ ಕಟ್ಟಡದಲ್ಲಿ ಮಾಸಿಕ ಬಾಡಿಗೆ ಆಧಾರದ ಮೇಲೆ ನಡೆಯುತ್ತಿದೆ. ಮುಖ್ಯೋಪಾಧ್ಯಾಯರೊಬ್ಬರು ಮಾತ್ರ ಕಾಯಂಇದ್ದು ಉಳಿದ 5 ಮಂದಿ ಶಿಕ್ಷಕರು ಅತಿಥಿ ಶಿಕ್ಷಕರಾಗಿದ್ದಾರೆ. ಈ ಪೈಕಿ ಹಿಂದಿ ವಿಷಯ ಬೋಧಿಸುವ ಬೇಲೂರು ತಾಲೂಕಿನ ಲಿಂಗದೇವರು ಕಳೆದ ಕೆಲ ತಿಂಗಳಿನಿಂದಲೂ ವಿದ್ಯಾರ್ಥಿನಿಯರ ಕೊಠಡಿಗೆ ಏಕಾಏಕಿ ನುಗ್ಗುವುದು, ಅವರನ್ನ ಏಕವಚನದಲ್ಲಿ ಕರೆಯುವುದು ಸೇರಿದಂತೆ ಬಟ್ಟೆ ಬದಲಿಸುವಾಗ, ಸ್ನಾನದ ಮನೆಯಲ್ಲಿ ಸ್ನಾನ ಮಾಡುವಾಗ ಏಕಾಏಕಿ ನುಗ್ಗಿ ನೋಡುವುದು ಮಾಡುತ್ತಿದ್ದ. ಈ ರೀತಿಯಲ್ಲಿ ಶೋಷಣೆ ಮಾಡುತ್ತಿದ್ದರಿಂದ ರೋಸಿಹೋದ ವಿದ್ಯಾರ್ಥಿಗಳು ಸದರಿ ವಿಷಯವನ್ನ ಶಾಲೆ ಮುಖ್ಯೋಪಾಧ್ಯಾಯರಿಗೆ ತಿಳಿಸುತ್ತೇವೆ ಎಂದರೆ ವಿದ್ಯಾರ್ಥಿನಿಯರನ್ನ ಕೊಲೆ ಮಾಡುವ ಬೆದರಿಕೆ ಹಾಕಿದ್ದರಿಂದ ಸುಮ್ಮನೆ ಸಹಿಸಿಕೊಂಡಿದ್ದ ವಿದ್ಯಾರ್ಥಿನಿಯರು ಒಳಗೊಳಗೆ ಏನೂ ಮಾಡಲಾಗದೆ ಚಡಪಡಿಸುತ್ತಿದ್ದರು.
ಕೊನೆಗೂ ವಿದ್ಯಾರ್ಥಿಗಳು ತಮ್ಮ ಪೋಷಕರಿಗೆ ದೂರವಾಣಿ ಮೂಲಕ ವಿಷಯ ತಿಳಿಸಿದ್ದರಿಂದ ಶಾಲೆ ಮುಖ್ಯೋಪಾಧ್ಯಾಯ ರವಿ ಕಳೆದ ಗುರುವಾರ ಶಾಲಾ ಆವರಣದಲ್ಲಿ ಪೋಷಕರ ಸಭೆ ಆಯೋಜಿಸಿದರು. ಸಭೆಗೆ ಆಗಮಿಸಿದ ಪೋಷಕರಿಗೆ ಮಕ್ಕಳು ಶಿಕ್ಷಕ ಲಿಂಗದೇವರು ಹಾಗೂ ಈತನ ಕೃತ್ಯಕ್ಕೆ ಆಂಗ್ಲ ಭಾಷಾ ಶಿಕ್ಷಕ ಸಂತೋಷ್ ಎಂಬಾತ ಕುಮ್ಮಕ್ಕು ನೀಡುತ್ತಿರುವ ಬಗ್ಗೆ ದೂರಿದ್ರು. ಇದರಿಂದ ಆಕ್ರೋಶಗೊಂಡ ಪೋಷಕರು ಶಿಕ್ಷಕನ ಮೇಲೆ ಹಲ್ಲೆಗೆ ಮುಂದಾದಾಗ ಮುಖ್ಯೋಪಾಧ್ಯಾಯ ರವಿ ಪರಿಸ್ಥಿತಿ ನಿಯಂತ್ರಿಸಿ ಇಬ್ಬರು ಶಿಕ್ಷಕರನ್ನ ಶಾಲೆಯಿಂದ ಹೊರಹಾಕಲು ಮುಂದಾದ್ರು. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಶಾಲಾ ಮುಖ್ಯೋಪಾಧ್ಯಾಯ ರವಿ ಮಕ್ಕಳು ಹಾಗೂ ಪೋಷಕರು ದೂರಿದ್ದರಿಂದ ಇಬ್ಬರು ಅತಿಥಿ ಶಿಕ್ಷಕರನ್ನ ವಜಾಗೊಳಿಸಲಾಗಿದೆ. ಸಮಾಜ ಕಲ್ಯಾಣ ಇಲಾಖೆಯ ಜಂಟಿ ನಿರ್ದೇಶಕರಿಗೆ ವರದಿ ಸಲ್ಲಿಸಿದ ಮೇರೆಗೆ ಅವರು ಸಹ ಶಾಲೆಗೆ ಭೇಟಿ ನೀಡಿ ಮಕ್ಕಳಿಂದ ಮಾಹಿತಿ ಪಡೆದಿದ್ದಾರೆ. ಮುಂದಿನ ದಿನಗಳಲ್ಲಿ ಇಂತಹ ಘಟನೆ ನಡೆಯದಂತೆ ಎಲ್ಲಾ ರೀತಿಯ ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಳಲಾಗುವುದು ಎಂದಿದ್ದಾರೆ. ತಿಪಟೂರು ತಾಲೂಕು ಹಾಲ್ಕುರಿಕೆಯ ಸರ್ಕಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನು ಖಾಸಗಿಯವರಿಗೆ ವಹಿಸಬಾರದು ಎಂದು ಆಗ್ರಹಿಸಿ ಗ್ರಾಮಸ್ಥರು ಪ್ರತಿಭಟನೆ ನಡೆಸಿದರು. ತಿಪಟೂರು ತಾಲೂಕಿನ ಹೊನ್ನವಳ್ಳಿ ಹೋಬಳಿ ಹಾಲ್ಕುರಿಕೆ ಗ್ರಾಮದಲ್ಲಿರುವ ಸರ್ಕಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನ ಖಾಸಗಿಯವರ ಸುಪರ್ದಿಗೆ ಬಿಟ್ಟುಕೊಡುತ್ತಾರೆಂಬ ವದಂತಿ ಹಿನ್ನೆಲೆಯಲ್ಲಿ ಗ್ರಾಮಸ್ಥರು ಪ್ರತಿಭಟನೆ ನಡೆಸಿದರು. ಕರ್ನಾಟಕ ರಾಜ್ಯ ಸರ್ಕಾರವು ಪರಿಷ್ಕೃತ ಆರೋಗ್ಯ ಯೋಜನೆಯಡಿಯಲ್ಲಿ ಹಾಲ್ಕುರಿಕೆ ಸರ್ಕಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನು ಬೆಂಗಳೂರು ಡಾಕ್ಟರ್ ಸುದರ್ಶನ್ ನೇತೃತ್ವದ ಕರುಣಾ ಟ್ರಸ್ಟ್ ಸುಪರ್ದಿಗೆ ತೆಗೆದುಕೊಳ್ಳಬೇಕೆಂಬ ಆದೇಶದ ಮೇರೆಗೆ ತಾಲೂಕು ಆರೋಗ್ಯಾಧಿಕಾರಿಗಳು ಮತ್ತು ಟ್ರಸ್ಟ್ನ ವೈದ್ಯರು ಸೇರಿದಂತೆ ಸಿಬ್ಬಂದಿ ವರ್ಗದವರು ಗ್ರಾಮಕ್ಕೆ ಆಗಮಿಸುತ್ತಿದ್ದಂತೆಯೇ ಗ್ರಾಮಸ್ಥರು ಆಸ್ಪತ್ರೆಯ ಎದುರು ಪ್ರತಿಭಟನೆ ನಡೆಸಿದರು. ಸಾರ್ವಜನಿಕರಿಗೆ ಮಾಹಿತಿ ನೀಡಿದ ತಾಲೂಕು ಆರೋಗ್ಯಾಧಿಕಾರಿಗಳು ಡಾಕ್ಟರ್ ರವಿಕುಮಾರ್ ಆಸ್ಪತ್ರೆಯಲ್ಲಿ ಸರಿಯಾದ ಸಮಯಕ್ಕೆ ವೈದ್ಯರು ಆಗಮಿಸುತ್ತಿಲ್ಲ, ಇದರಿಂದ ರೋಗಿಗಳಿಗೆ ತೊಂದರೆಯಾಗುತ್ತಿದೆ ಎಂದು ಸಾರ್ವಜನಿಕರ ದೂರಿನನ್ವಯ ಸರ್ಕಾರವು ಕರುಣಾ ಟ್ರಸ್ಟ್ಗೆ 2 ವರ್ಷಗಳ ಅವಧಿಗೆ ವೈದ್ಯಕೀಯ ಸೇವೆಗಾಗಿ ನೀಡಿದೆ. ಟ್ರಸ್ಟ್ನವರು ಸರ್ಕಾರದ ನಿಯಮದಂತೆ ಉಚಿತವಾಗಿ ದಿನದ 24 ಗಂಟೆಗಳ ಕಾಲ ಸೇವೆ ನೀಡಲು ಟ್ರಸ್ಟ್ನ ವೈದ್ಯರು ಮತ್ತು ಸಿಬ್ಬಂದಿಗಳನ್ನು ನಿಯೋಜಿಸಲಾಗಿದೆ. ಒಂದು ವೇಳೆ ಟ್ರಸ್ಟ್ ಅಸಮರ್ಪಕವಾಗಿ ಕಾರ್ಯನಿರ್ವಹಿಸಿದ ಬಗ್ಗೆ ಸಾರ್ವಜನಿಕರಿಂದ ದೂರುಗಳು ಬಂದರೆ ಕೂಡಲೇ ಹಿಂಪಡೆಯಲಾಗುವುದು ಎಂದರು. ಗ್ರಾಮಸಭೆಯಲ್ಲಿ ಈ ಬಗ್ಗೆ ಶಾಸಕರು ಸ್ಪಷ್ಟ ಮಾಹಿತಿ ನೀಡದ ಕಾರಣ ಸಾರ್ವಜನಿಕರಲ್ಲಿ ಗೊಂದಲ ಏರ್ಪಟ್ಟಿದೆ. ಶಾಸಕರ ಮುಖಾಂತರವೇ ಆಸ್ಪತ್ರೆಯನ್ನ ಹಸ್ತಾಂತರಿಸಿ ಟ್ರಸ್ಟ್ನ ಸೇವೆಯ ಬಗ್ಗೆ ಗ್ರಾಮಸ್ಥರಿಗೆ ಮಾಹಿತಿ ನೀಡಲಿ ಎಂದು ಪಟ್ಟು ಹಿಡಿದರು. ಗ್ರಾಮ ಪಂಚಾಯಿತಿ ಸದಸ್ಯ ನಾಗರಾಜು ಮಾತನಾಡಿ, ಹಾಲ್ಕುರಿಕೆ ಪ್ರಾಥಮಿಕ ಆರೋಗ್ಯ ಕೇಂದ್ರ ಅವ್ಯವಸ್ಥೆಗಳ ಆಗರವಾಗಿತ್ತು. ವೈದ್ಯರು ಸಕಾಲಕ್ಕೆ ಆಸ್ಪತ್ರೆಗೆ ಆಗಮಿಸದೆ ಈ ಭಾಗದ ಜನರಿಗೆ ತೀವ್ರವಾದ ತೊಂದರೆಯಾಗಿತ್ತು. ಸಾರ್ವಜನಿಕರ ಮನವಿ ಮೇರೆಗೆ ಉತ್ತಮ ಹಾಗೂ ಉಚಿತ ವೈದ್ಯಕೀಯ ಸೇವೆ ನೀಡಲು ಖಾಸಗಿ ಸಹಭಾಗಿತ್ವದ ಸೇವೆ ನೀಡಲು ನಮ್ಮೂರ ಆಸ್ಪತ್ರೆಯನ್ನ ಕರುಣಾ ಟ್ರಸ್ಟ್ ಬೆಂಗಳೂರು ಇವರಿಗೆ ನೀಡುತ್ತಿರುವುದು ಸ್ವಾಗತಾರ್ಹವಾಗಿದೆ ಎಂದರು. ಹಾಲ್ಕುರಿಕೆ ಪ್ರಾಥಮಿಕ ಆರೋಗ್ಯ ಕೇಂದ್ರ ಏನಿದೆ ಇದನ್ನ ಆರೋಗ್ಯ ಬಂಧು ಸ್ಕೀಮ್ನಲ್ಲಿ ಹೊಸ ಸ್ಕೀಮ್ನಲ್ಲಿ ಇದನ್ನ ಕರುಣಾ ಟ್ರಸ್ಟ್ನವರಿಗೆ ಸರ್ಕಾರ ವಹಿಸಿಕೊಡೋದಕ್ಕೆ ತೀರ್ಮಾನಿಸಿದೆ. ಸೊ ಅದೇ ಒಂದು ದೃಷ್ಟಿಯಿಂದ ಕರುಣಾ ಟ್ರಸ್ಟ್ನವರು ಇವತ್ತಿನ ದಿನ ಇಲ್ಲಿ ಬಂದು ಅವರು ಚಾರ್ಜನ್ನು ತೊಗೊಳ್ತೀವಿ ಅಂತ ಹೇಳಿದ್ದಾರೆ. ನಮ್ಮ ಸ್ಟಾಫ್ನೆಲ್ಲ ಈಗಾಗಲೇ ರಿಲೀವ್ ಮಾಡಿ DHO ಆಫೀಸ್ಗೆ ಮತ್ತು ಕಮಿಷನರೇಟಿಗೆ ಕಳಿಸ್ಕೊಟ್ಟಿದ್ದೀವಿ. ಮತ್ತು ಅವರು ಕೂಡ ಈಗ ವೈದ್ಯಾಧಿಕಾರಿಗಳು ಮತ್ತು 4 ಜನ ಕಿರಿಯ ಮಹಿಳಾ ಆರೋಗ್ಯ ಸಿಬ್ಬಂದಿಗಳನ್ನ ಕರ್ಕೊಂಬಂದಿದ್ದಾರೆ. ಇಬ್ಬರು ಕಿರಿಯ ಪುರುಷ ಆರೋಗ್ಯ ಸಹಾಯಕರನ್ನ ಕರ್ಕೊಂಬಂದು ಬೇರೆ ಸಿಬ್ಬಂದಿಗಳು ಏನು ಬೇಕು ಇಲ್ಲಿ ಲ್ಯಾಬ್ ಟೆಕ್ನಿಷಿಯನ್ಸು ಫಾರ್ಮಸಿಸ್ಟು ನಲ್ಲ ಗ್ರೂಪ್ ಬಿಸು ಕರ್ಕೊಂಬಂದು ಈಗ ನಾಳೆಯಿಂದ ಇಲ್ಲಿ ಸೇವೆ ಸಲ್ಲಿಸ್ತೀವಿ. ಮತ್ತು 24x7 ಇದರಲ್ಲಿ ರೀತಿಯಲ್ಲಿ ಸೇವೆನ ಇಲ್ಲಿ ನಾವು ನೀಡ್ತೀವಿ. ಆಸ್ಪತ್ರೆಯನ್ನು ಕರುಣಾ ಟ್ರಸ್ಟ್ಗೆ ಒಪ್ಪಿಸುವ ಬಗ್ಗೆ ಪರ ವಿರೋಧ 2 ಇದ್ದರಿಂದ ಕೆಲ ಗಂಟೆಗಳ ಕಾಲ ಆಸ್ಪತ್ರೆಯಲ್ಲಿ ಮಾತಿನ ಚಕಮಕಿ ನಡೆಯಿತು. ಪ್ರತಿಭಟನೆಯಲ್ಲಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷೆ ದೊಡ್ಡಮ್ಮ, ಜಯ ಕರ್ನಾಟಕ ಸಂಘಟನೆ, ತಾಲೂಕು ಅಧ್ಯಕ್ಷ ಬಿಟಿ ಕುಮಾರ್, ಮುಖಂಡರಾದ ಸತೀಶ್, ನಟರಾಜು, ಗ್ರಾಮ ಪಂಚಾಯಿತಿ ಸದಸ್ಯ ದೊಡ್ಡಯ್ಯ, ಸೋಮಶೇಖರ್, ಮರುಳಪ್ಪ, ಹಾಲ್ಕುರಿಕೆ ಕೃಷಿ ಪ್ರಾಥಮಿಕ ಸಹಕಾರ ಸಂಘದ ನಿರ್ದೇಶಕ ಮೋಹನ್ ನಾಯಕ್, ದಲಿತ ಸಂಘಟನೆಯ ಕರಿಯಪ್ಪ, ಘಟಕ ಸಂಜು ಸೇರಿದಂತೆ ಸಂಘಟನೆಯ ಪದಾಧಿಕಾರಿಗಳು ಹಾಗೂ ಹಾಲ್ಕುರಿಕೆ ಗ್ರಾಮಸ್ಥರು, ಗ್ರಾಮ ಪಂಚಾಯಿತಿ ಸದಸ್ಯರು ಪಾಲ್ಗೊಂಡಿದ್ದರು. ತುಮಕೂರಿನ ಸಿದ್ಧಗಂಗಾ ಆಸ್ಪತ್ರೆಯಲ್ಲಿ ಬಿಜೆಪಿ ಮಹಿಳಾ ಮೋರ್ಚಾ ವತಿಯಿಂದ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಆಯೋಜಿಸಲಾಗಿತ್ತು. ತುಮಕೂರಿನ ಸಿದ್ಧಗಂಗಾ ಆಸ್ಪತ್ರೆಯಲ್ಲಿ ಜಿಲ್ಲಾ ಬಿಜೆಪಿಯ ಮಹಿಳಾ ಮೋರ್ಚಾ ವತಿಯಿಂದ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು. ಮಾಜಿ ಸಂಸದ ಜಿಎಸ್ ಬಸವರಾಜು ಶಿಬಿರ ಉದ್ಘಾಟಿಸಿ, ಕ್ಯಾನ್ಸರ್ ರೋಗ ಹೆಚ್ಚಳವಾಗುತ್ತಿದ್ದು ಈ ಬಗ್ಗೆ ಆರೋಗ್ಯದ ಕಡೆ ಹೆಚ್ಚಿನ ಗಮನ ನೀಡುವಂತೆ ಮನವಿ ಮಾಡಿದರು. ಎಲ್ಲದಕ್ಕಿಂತ ಮಿಗಿಲಾಗಿ ಈ ವಾಯುಮಾಲಿನ್ಯ ಅಂತಕ್ಕಂಥದ್ರಿಂದ ಮತ್ತು ಮನುಷ್ಯನ ಆರೋಗ್ಯದ ಕೂಡ ಬಹಳ ಕುಲುಷಿತವಾಗಿರ್ತಕ್ಕಂಥ ಒಂದು ಸನ್ನಿವೇಶ ಇದೆ. ಈಗ
ಸಿದ್ಧಗಂಗಾ ಆಸ್ಪತ್ರೆಯ ಮುಖ್ಯಸ್ಥ ಡಾಕ್ಟರ್ ಪರಮೇಶ್ವರಪ್ಪ ಸೇರಿದಂತೆ ವೈದ್ಯರಾದ ಡಾಕ್ಟರ್ ನಾಗಭೂಷಣ್, ಬಿಜೆಪಿಯ ಮಹಿಳಾ ಅಧ್ಯಕ್ಷೆ ಸರೋಜಾಗೌಡ, ಮುಖಂಡರುಗಳಾದ ಜ್ಯೋತಿ, ರವಿಶಯ್ಯ ಮತ್ತಿತರರು ಪಾಲ್ಗೊಂಡಿದ್ದರು. ನೂರಾರು ಮಹಿಳೆಯರು ಶಿಬಿರದ ಪ್ರಯೋಜನವನ್ನ ಪಡೆದುಕೊಂಡರು. ಮಾಗಡಿಯಲ್ಲಿ ದಿವಂಗತ ರೆಬಲ್ ಸ್ಟಾರ್ ಅಂಬರೀಶ್ವರ ಪುತ್ಥಳಿ ಸ್ಥಾಪನೆಗೆ ಸ್ಥಳಾವಕಾಶ ನೀಡಲು ವಿವಿಧ ಸಂಘಟನೆಗಳ ಮುಖಂಡರು ಪುರಸಭೆಗೆ ಮನವಿ ಸಲ್ಲಿಸಿದರು. ನಟ ರಾಜಕಾರಣಿ ದಿವಂಗತ ಅಂಬರೀಶ್ವರ ಸ್ಮರಣಾರ್ಥ ಮಾಗಡಿ ಪಟ್ಟಣದ ರಸ್ತೆಯೊಂದಕ್ಕೆ ಹೆಸರಿಡುವಂತೆ ಹಾಗೂ ಪುತ್ಥಳಿಯನ್ನ ನಿರ್ಮಿಸಲು ಸ್ಥಳಾವಕಾಶ ಕೋರಿ ಹಲವಾರು ಸಂಘಟನೆಗಳ ಮುಖ್ಯಸ್ಥರುಗಳು ಪುರಸಭೆಗೆ ಮನವಿ ಸಲ್ಲಿಸಿದರು. ಕನ್ನಡಿಗರ ಕಣ್ಮಣಿ ಮೇರುನಟ ರಾಜಕಾರಣಿ ದಿವಂಗತ ಅಂಬರೀಶ್ವರ ಸ್ಮರಣಾರ್ಥ ಮಾಗಡಿ ಪಟ್ಟಣದ ರಸ್ತೆಯೊಂದಕ್ಕೆ ಹೆಸರಿಡುವಂತೆ ಹಾಗೂ ರೆಬಲ್ ಸ್ಟಾರ್ ಅಂಬರೀಶ್ ಪುತ್ಥಳಿಯನ್ನ ನಿರ್ಮಿಸಲು ಸ್ಥಳಾವಕಾಶ ಕೋರಿ ಅಂಬರೀಶ್ ಅಭಿಮಾನಿಗಳ ಸಂಘ ಹಲವಾರು ಕನ್ನಡಪರ ಸಂಘಟನೆಗಳ ಮುಖ್ಯಸ್ಥರುಗಳು ಸೇರಿ ಪುರಸಭಾ ಮುಖ್ಯಾಧಿಕಾರಿಗೆ ಮನವಿ ಸಲ್ಲಿಸಿದರು. ಮನವಿ ಸಲ್ಲಿಕೆಗೂ ಮುನ್ನ ತಾಲೂಕು ಮುಖಂಡರುಗಳು ಸೇರಿ ಪುರಸಭಾ ಆವರಣದಲ್ಲಿ ದಿವಂಗತ ಅಂಬರೀಶ್ವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ಅಂಬರೀಶ್ ಅಭಿಮಾನಿಗಳು ಹಾಗೂ ಮುಖಂಡರುಗಳು ಅಂಬರೀಶ್ ಆತ್ಮಕ್ಕೆ ಶಾಂತಿ ಸಿಗಲೆಂದು ಪ್ರಾರ್ಥಿಸಿದ್ರು. ಈ ವೇಳೆಯಲ್ಲಿ ಮಾತನಾಡಿದ ರಾಜ್ಯ ಒಕ್ಕಲಿಗರ ಸಂಘದ ನಿರ್ದೇಶಕ ಹಾಗೂ ಜೆಡಿಎಸ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪೂಜಾರಿ ಪಾಳ್ಯ ಕೃಷ್ಣಮೂರ್ತಿ, ಕನ್ನಡಿಗರ ಕಣ್ಮಣಿ ಅಂಬರೀಶ್ ಅಣ್ಣನವರು ಚಿತ್ರರಂಗ, ರಾಜಕೀಯ ಹಾಗೂ ಹಲವಾರು ಕ್ಷೇತ್ರಗಳಲ್ಲಿ ಮನ್ನಣೆ ಗಳಿಸುವುದರ ಮೂಲಕ ಪ್ರತಿಯೊಬ್ಬ ಕನ್ನಡಿಗರಲ್ಲಿ ನೆಲೆಯೂರಿದ್ದಾರೆ. ಈ ನಿಟ್ಟನಲ್ಲಿ ಅವರ ಪುತ್ಥಳಿಯನ್ನ ಮಾಗಡಿ ಪಟ್ಟಣದಲ್ಲಿ ಸ್ಥಾಪಿಸಲು ಹಾಗೂ ರಸ್ತೆಯೊಂದಕ್ಕೆ ಅವರ ಹೆಸರಿಡುವಂತೆ ಒತ್ತಾಯಿಸಿ ಪುರಸಭೆ ಮುಖ್ಯಾಧಿಕಾರಿಯವರಿಗೆ ಇಂದು ತಾಲೂಕು ಮುಖಂಡರುಗಳು ಹಾಗೂ ಹಲವಾರು ಕನ್ನಡಪರ ಸಂಘಟನೆಗಳ ನೇತೃತ್ವದಲ್ಲಿ ಮನವಿ ಸಲ್ಲಿಸಿದ್ದೇವೆ ಎಂದರು. ಯಶಸ್ಸನ್ನು ಪಡೆದಂತಹ ನಟ ಇವತ್ತು ನಟ ನಾವು ಚಿತ್ರರಂಗಕ್ಕೆ ಸೀಮಿತ ಅಲ್ಲದೆ ರಾಜಕೀಯವಾಗಿ ಆಗ್ಬೋದು, ಸಾಮಾಜಿಕವಾಗಿರ್ಬೋದು, ಅದು ಕೆಳಗಳಿಂದ ಸಂಶಯ ಇವತ್ತೇನು ದಿವಂಗತರಾದರೂ ಆ ಒಂದು ನಿಟ್ಟಿನಲ್ಲಿ ಮಾಗಡಿ ತಾಲೂಕಿನಲ್ಲಿ ಇವತ್ತು ಒಂದು ಸರ್ಕಲ್ಗೆ ಪುತ್ಥಳಿಯನ್ನು ನಾವು ನಿರ್ಮಾಣ ಮಾಡಬೇಕು ಮತ್ತು ರಸ್ತೆಗೆ ನಾಮಕರಣ ಮಾಡಬೇಕು ಅಂತ ಹೇಳಿ ಅಂಬರೀಶ್ ಅಭಿಮಾನಿಗಳ ಸಂಘದ ವತಿಯಿಂದ ರಾಮಣ್ಣರಾದಾಗಿ ರವಿಯರಾದಾಗಿ ಎಲ್ಲ ಮುಖಂಡರುಗಳು ಸೇರಿ ಇವತ್ತು ಮನವಿಯನ್ನು ಕೊಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಬಿಬಿಎಂಪಿ ಮಾಜಿ ವಿರೋಧ ಪಕ್ಷದ ನಾಯಕ ಬಸವರಾಜು, ಜಯ ಕರ್ನಾಟಕ ಸಂಘಟನೆಯ ಕುಮಾರ್, ಅಂಬರೀಶ್ ಅಭಿಮಾನಿ ಬಳಗದ ಹಿರಿಯ ಉಪಾಧ್ಯಕ್ಷ ತಗ್ಗಿ ಕುಪ್ಪೇರಾಮು, ಚಂದ್ರು, ಅಂಬರೀಶ್ ಅಭಿಮಾನಿಗಳ ಸಂಘದ ತಾಲೂಕು ಅಧ್ಯಕ್ಷ ತಗ್ಗಿ ಕುಪ್ಪೆ ರವಿಕುಮಾರ್, ಪುರಸಭಾ ಅಧ್ಯಕ್ಷ ಮಂಜುನಾಥ್, ರೈತ ಸಂಘದ ಹೊಸಪಾಳ್ಯ ಲೋಕೇಶ್ ಮತ್ತಿತರ ನೂರಾರು ಕನ್ನಡಪರ ಸಂಘಟನೆಯ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಚಿಕ್ಕಬಳ್ಳಾಪುರದಲ್ಲಿ ಕಟ್ಟಡದ ಬೀಮ್ ಕುಸಿದು ಕಾರ್ಮಿಕ ಮಹಿಳೆ ಸ್ಥಳದಲ್ಲೇ ಸಾವನ್ನಪ್ಪಿ ಹಲವರು ಗಾಯಗೊಂಡಿದ್ದಾರೆ. ನಿರ್ಮಾಣದ ಹಂತದಲ್ಲಿದ್ದ ಕಟ್ಟಡದ ಬೀಮ್ ಕುಸಿದು ಕೂಲಿ ಕಾರ್ಮಿಕ ಮಹಿಳೆ ಸಾವನ್ನಪ್ಪಿ ಹಲವರು ಗಂಭೀರವಾಗಿ ಗಾಯಗೊಂಡಿರುವ ಘಟನೆ ಚಿಕ್ಕಬಳ್ಳಾಪುರ ನಗರದಲ್ಲಿ ನಡೆದಿದೆ. ಚಿಕ್ಕಬಳ್ಳಾಪುರ ತಾಲೂಕು ಕಚೇರಿ ಬಳಿ ನಿರ್ಮಾಣವಾಗುತ್ತಿರುವ ಕೋರ್ಟ್ ಕಾಂಪ್ಲೆಕ್ಸ್ ಕಟ್ಟಡದಲ್ಲಿ ಕೂಲಿ ಕಾರ್ಮಿಕರು ಕೆಲಸ ಮಾಡುತ್ತಿರಬೇಕಾದರೆ ಏಕಾಏಕಿ ಬೀಮ್ ಕುಸಿದು ಕಾರ್ಮಿಕರ ಮೇಲೆ ಬಿದ್ದ ಪರಿಣಾಮ ಆಂಧ್ರಪ್ರದೇಶದ ಓಂಗಲ್ನ ರಾಜೇಶ್ವರಿ ಎಂಬುವರು ತೀವ್ರವಾಗಿ ಗಾಯಗೊಂಡು ಚಿಕಿತ್ಸೆ ಫಲಿಸದೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಸಾವನ್ನಪ್ಪಿದ್ದಾರೆ. ಮತ್ತೊಬ್ಬ ಮಹಿಳೆ ಉಮಾಸ್ಥಿತಿ ಗಂಭೀರವಾಗಿದ್ದು ಗಾಯಾಳುಗಳು ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಎಸ್ಪಿ ಕಾರ್ತಿಕ್ ರೆಡ್ಡಿ ಘಟನಾ ಸ್ಥಳಕ್ಕೆ ಹಾಗೂ ಜಿಲ್ಲಾಸ್ಪತ್ರೆಗೆ ಭೇಟಿ ನೀಡಿ ಗಾಯಾಳುಗಳ ಯೋಗಕ್ಷೇಮವನ್ನ ವಿಚಾರಿಸಿದ್ರು. ಗಾಯಾಳುಗಳು ರಾಯಚೂರು ಹಾಗೂ ಆಂಧ್ರಪ್ರದೇಶದವರೆಂದು ತಿಳಿದು ಬಂದಿದೆ. ಈ ಘಟನೆಗೆ ಗುತ್ತಿಗೆದಾರರ ನಿರ್ಲಕ್ಷ್ಯ ಹಾಗೂ ಕಳಪೆ ಕಾಮಗಾರಿಯೇ ಕಾರಣ ಎಂದು ಹೇಳಲಾಗುತ್ತಿದೆ. ಕಾಂಪ್ಲೆಕ್ಸ್ ನಿರ್ಮಾಣವಾಗ್ತಿದ್ದು ಅದರಲ್ಲಿ ಇವತ್ತು ಸುಮಾರು 11 ಗಂಟೆ ಸಮಯದಲ್ಲಿ ಇಲ್ಲಿ ರಾಯಚೂರು ಮೂಲದ ಕೆಲಸ ಮಾಡ್ತಿದ್ದಾಗ ಈ ಲಿಂತ್ ಕೊಲ್ಯಾಪ್ಸ್ ಆಗಿ ಒಬ್ಬರು ರಾಜೇಶ್ವರಿ ಅವರು ಡೆತ್ ಆಗಿದೆ. ಅದೇ ರೀತಿ 4 ಜನ ಇಂಜುರ್ಡ್ ಇದ್ದಾರೆ, ಅದರಲ್ಲಿ ಒಬ್ಬರು ಸ್ವಲ್ಪ ಕ್ರಿಟಿಕಲ್ ಇದ್ದಾರೆ. ನಮ್ಮ ಚಿಕ್ಕಬಳ್ಳಾಪುರ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಅವರು ಆ್ಯಸ್ ಆಫ್ ನೌ ಟ್ರೀಟ್ಮೆಂಟ್ ತೊಗೊಳ್ತಿದ್ದಾರೆ. ಇದರ ಕಾಂಟ್ರಾಕ್ಟರ್ ಮೇಸ್ತ್ರಿ ಮತ್ತು ಯಾರು ಇಂಜಿನಿಯರ್ ಇದ್ದಾರೆ ಅವ್ರದ್ದು ಮಾಹಿತಿ ನಾವು ತೊಗೊಂಡು ಅವ್ರನ್ನೆಲ್ಲ ಒಂದು ಕೇಸ್ ತಂದಿದ್ದೀವಿ. ನಾಡಿನ ಕಲೆ ಉಳಿಸಿ ಬೆಳೆಸಬೇಕು ಎಂದು ಕುಣಿಗಲ್ನಲ್ಲಿ ರಂಗ ಕಲಾವಿದ ಹುಲಿವಾನ ಗಂಗಾಧರಯ್ಯ ತಿಳಿಸಿದ್ದಾರೆ. ಯಾವುದೇ ನಾಡಲ್ಲಿ ಆ ನಾಡಿನ ಕಲೆ ಕಲಾ ಪ್ರಕಾರಗಳು ಸಂಸ್ಕೃತಿ ಸಂಸ್ಕಾರದ ಬಗ್ಗೆ ಜನತೆಯಲ್ಲಿ ಅರಿವಿದ್ದಲ್ಲಿ ಆ ನಾಡಿನಲ್ಲಿ ಯಾವುದೇ ಕಾನೂನು ಬಾಹಿರ ಕೃತಿಗಳು ನಡೆಯದೇ ಸುಸಂಸ್ಕೃತ ಸಮಾಜ ನಿರ್ಮಾಣವಾಗಿ ಸಮಗ್ರ ಅಭಿವೃದ್ಧಿ ಹೊಂದುತ್ತದೆ ಎಂದು ನಾಟಕ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತ ಹಿರಿಯ ರಂಗ ಕಲಾವಿದ ಹುಲಿವಾನ ಗಂಗಾಧರಯ್ಯ ತಿಳಿಸಿದರು. ಕುಣಿಗಲ್ ಪಟ್ಟಣದ ಬಯಲು ರಂಗಮಂದಿರದಲ್ಲಿ ತಾಲೂಕಿನ ಕರಾವಳಿ ಮಲೆನಾಡು ಮಿತ್ರ ಮಂಡಳಿ ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ಶ್ರೀ ದುರ್ಗಾ ಮಕ್ಕಳ ಮೇಳ ಕಟೀಲು ಇವರಿಂದ ಮಕ್ಕಳೇ ಅಭಿನಯಿಸಿದ ಯಕ್ಷಗಾನ ಪ್ರಸಂಗ ಶ್ರೀಕೃಷ್ಣ ಬಾಲಲೀಲೆ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ,
ಕುಣಿಗಲ್ ತಾಲೂಕಿನ ಜನ ಯಾವುದೇ ಕಲಾ ಪ್ರಕಾರಗಳಲ್ಲಿ ಅವರನ್ನ ಬೆಳೆಸುವ ನಿಟ್ಟಿನಲ್ಲಿ ಶ್ರಮಿಸುತ್ತಾರ. ನಾಡಿನ ಕಲಾ ಪ್ರಕಾರಗಳನ್ನು ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ಎಲ್ಲ ರೀತಿಯ ಸಹಕಾರ ನೀಡುತ್ತಾ ಕಲೆ ಸಂಸ್ಕೃತಿ ಬೆಳೆಸಲು ಅತ್ಯಮೂಲ್ಯ ಸಹಕಾರ ನೀಡುತ್ತಿದ್ದಾರೆ. ಕುಣಿಗಲ್ ಸಾಂಸ್ಕೃತಿಕವಾಗಿ ಸೈದ್ಧಾಂತಿಕವಾಗಿ ತನ್ನದಿಯಾದ ಇತಿಹಾಸ ಸಂಸ್ಕೃತಿಯ ಹಿರಿಮೆ ಗರಿಮೆ ಹೊಂದಿರುವ ನಾಡಾಗಿದ್ದು ಇಲ್ಲಿಯ ಜನ ನಾಡಿನ ಕಲೆ ಸಂಸ್ಕೃತಿ ಉಳಿಸಿ ಬೆಳೆಸಲು ಸದಾ ಕಂಕಣಬದ್ಧರಾಗಿದ್ದು ಹಲವಾರು ಕಲಾ ಪ್ರತಿಭೆಗಳಿಗೆ ಪ್ರೋತ್ಸಾಹ ನೀಡಿದ್ದಾರೆ ಎಂದರು. ಕಲೆ ಮತ್ತು ಸಂಸ್ಕೃತಿಗೆ ಯಾವತ್ತೂ ಹಿಂದೆ ಬಿದ್ದಿಲ್ಲ. ಒಂದು ಕಾಲದಲ್ಲಿ ಕುಣಿಗಲ್ನವರು ಅಂತ ಹೇಳಿಕೊಳ್ಳೋದಕ್ಕೆ ನಾವು ಹಂಚ್ಕೋತಾ ಇದ್ದಂತಹ ಕಾಲ ಇತ್ತು. ಆದ್ರೆ ಇವತ್ತು ನಾವು ಎಲ್ಲಿ ಹೋದ್ರೂ ನಿಮ್ಮೂರು ಯಾವುದು ಅಂದ್ರೆ ನಾವು ಕುಣಿಗಲ್ ಅಂತ ಹೇಳಿದ್ವಿ. ಇಲ್ಲಿಯ ನೆಲ ಒಂದು ಚಾರಿತ್ರಿಕವಾಗಿ ಸಾಂಸ್ಕೃತಿಕವಾಗಿ ಹಾಗೂ ಸೈದ್ಧಾಂತಿಕವಾಗಿ ಹಿರಿಮೆಯನ್ನು ಗಳಿಸಿರ್ತಕ್ಕಂತಹ ಒಂದು ನಾಡು ಕುಣಿಗಲ್ ನಾಡು. ಸಾಂಸ್ಕೃತಿಕವಾಗಿ ಸುಸಂಸ್ಕೃತವಾಗಿ ಬೆಳೆದರೆ ಆ ನಾಡು ಅಭಿವೃದ್ಧಿಯಾಗಿರುತ್ತೆ. ಅಲ್ಲಿ ಕೊಲೆ, ದರೋಡೆ, ಕಳ್ಳತನ, ಸುಳ್ಳುತನ, ಹೊಲಸು, ರಾಜಕೀಯ ಈ ಥರದ್ದೆಲ್ಲ ಸುಸಂಸ್ಕೃತವಾದ ನಾಡಾಗಬೇಕಾದ್ರೆ ಸಂಸ್ಕೃತಿ ಅಲ್ಲಿರಬೇಕು. ಮಂಡಳಿ ಅಧ್ಯಕ್ಷ ಜನಾರ್ದನ್ ನಾಯಕ್ ಮಾತನಾಡಿ, ತಾಲೂಕಿನ ಜನತೆ ನಾಡಿನ ಕಲೆ ಸಂಸ್ಕೃತಿ ಕಾರ್ಯಕ್ರಮಗಳ ಆಯೋಜನೆ ಸೇರಿದಂತೆ ಪ್ರದರ್ಶನಕ್ಕೆ ಹೆಚ್ಚು ಸಹಕಾರ ನೀಡುವ ಜೊತೆಯಲ್ಲಿ ಪ್ರೋತ್ಸಾಹ ನೀಡುತ್ತಿದ್ದಾರೆ. ಆದರೆ ರಂಗಸಜ್ಜಿಗೆ ಸೇರಿದಂತೆ ಜಾನಪದ ಕಲಾ ಕಾರ್ಯಕ್ರಮಗಳನ್ನು ಪ್ರದರ್ಶಿಸುವ ವೇದಿಕೆಯಾಗಿರುವ ಬಯಲು ರಂಗಮಂದಿರ ಶಿಥಿಲಾವಸ್ಥೆಯಲ್ಲಿದ್ದು ಇದರ ಸುಸ್ಥಿತಿ ನಿರ್ವಹಣೆ ತಾಲೂಕಿನ ಜನಪ್ರತಿನಿಧಿಗಳು, ಪುರಸಭೆ ಜನಪ್ರತಿನಿಧಿಗಳು ಶ್ರಮಿಸಬೇಕೆಂದು ಹೇಳಿದರು. ಜನಾರ್ದನ್ ನಾಯಕ್ ಮಂಡಳಿ ಅಧ್ಯಕ್ಷ, ಪುರಸಭೆ ಸದಸ್ಯ ರಂಗಸ್ವಾಮಿ, ಕಸಪ ಮಾಜಿ ಅಧ್ಯಕ್ಷ ದಿನೇಶ್ ಕುಮಾರ್, ಹಿರಿಯ ಪತ್ರಕರ್ತ ಗುರುಚರಣ್ ಸಿಂಗ್, ಚಂದ್ರಶೇಖರ್ ಆಳ್ವ ಇತರರು ಇದ್ದರು. ಇಲ್ಲಿಗೆ ಈ ಡಿಜಿಟಲ್ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಹೆಚ್ಚಿನ ಸುದ್ದಿಗಳಿಗಾಗಿ ನೋಡ್ತಾರೆ ಈ ಡಿಜಿಟಲ್.